ಸತೀಶ್ ಅವ್ರು ತಗೋತಾ ಇದ್ದಾರೆ 15 Pro Max ಬ್ಲಾಕ್ ಕಲರ್ 512 GB. ಸೀಲ್ ಏನು ಓಪನ್ ಆಗಿಲ್ಲ, ಮಾಡ್ಲಾ ಅದೇ ಜಲ್ಲ ಅನ್ನತ್ತೀಗ ಮಾಡ್ಬಿಟ್ಟೆ. ಇನ್ನ ನಂದೇ ಇದೆ ಪರ್ಮನೆಂಟ್ ಆಗಿ, ಅದ್ ಒಳಗೆ ಏನೇ ಇದ್ರು ನನ್ಗೇನೇ ಇಲ್ಲ. ಮೈ ಗಾಡ್, ಫುಲ್ ಖುಷಿ ಆಗೋಯ್ತು. ಬಂಧುಗಳೇ, ಇವತ್ತು ನಾನು ದುಬೈಯಲ್ಲಿ ಐಫೋನ್ ಪ್ರೋ ಮ್ಯಾಕ್ಸ್ ಖರೀದಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾದಲ್ಲಿ 180,000 ಬೆಲೆ ಬಳುತ್ತೆ, ಆದರೆ ಅದನ್ನು ಇಲ್ಲಿ 130,000 ರೂಪಾಯಲ್ಲಿ ಖರೀದಿ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಂದು ಆಪಲ್ ಶೋರೂಮ್ ಇದೆ, ಆದರೆ ನಾನು ಈ ಆಪಲ್ ಶೋರೂಮಲ್ಲಿ ಐಫೋನ್ ಖರೀದಿ ಮಾಡ್ತಾ ಇಲ್ಲ. ನಿಮಗೆ ತೋರಿಸ್ತೀನಿ ಇಲ್ಲಿ ಆಪಲ್ ಶೋರೂಮಲ್ಲಿ ಏನು ರೇಟ್ ಇದೆ ಅಂತ. ಆದರೆ ಬೇರೆ ಕಡೆ ಹೋಗಿ ಖರೀದಿ ಮಾಡ್ತೀನಿ. ಯಾಕೆ ಅಂದರೆ ಆಪಲ್ ಶೋರೂಮ್ಗಿಂತನೂ ಇನ್ನೂ ಡಿಸ್ಕೌಂಟ್ ಸಿಗೋವಂಥ ಜಾಗಗಳು ದುಬೈಯಲ್ಲಿ ತುಂಬ ಇದ್ದಾವೆ. ಹಂಗಾಗಿ ಇಲ್ಲಿ ಪ್ರೈಸ್ನ ತೋರಿಸಿ ಆಮೇಲೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದೇ ನೋಡಿ ದುಬೈ ಮಾಲಲ್ಲಿ ಇರತಕ್ಕಂಥ ಆಪಲ್ ಶೋರೂಮು. ಇಲ್ಲಿ ಆಪಲ್ ಲ್ಯಾಪ್ಟಾಪು, ಆಪಲ್ ಐಫೋನು, ಐಪ್ಯಾಡ್ಸು, ಆಪಲ್ ಅಕ್ಸೆಸರೀಸ್ಗಳು ಪ್ರತಿ ಒಂದೂ ಇಲ್ಲಿ ಇಟ್ಟಿರ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ ಐಫೋನ್ 15 Pro. ಇದು ದುಬೈ ಪ್ರೈಸಲ್ಲಿ ಇದು 4,299 ಇದೆ. ಹಂಗಂದ್ರೆ 101,000 ಆಗುತ್ತೆ. ಇಂಡಿಯಾದಲ್ಲಿ ಇದ್ರ ಬೆಲೆ 127,000. ಮತ್ತೆ 256 GB 1,10,000 ಇದೆ. ಇಂಡಿಯಾದಲ್ಲಿ ಇದು 137,000 ಇದೆ. 512 GB 130,000 ಇದೆ ಇಲ್ಲಿ. ಇಂಡಿಯಾದಲ್ಲಿ ಇದು 160,000 ಇದೆ. ಆಮೇಲೆ 1 TB 150,000 ಇಲ್ಲಿದೆ. 185,000 ಇಂಡಿಯಾದಲ್ಲಿದೆ. ಈಗ ಪ್ರೋ ಮ್ಯಾಕ್ಸ್ನ ನೋಡೋಣ. ಈಗ ಐಫೋನ್ 15 Pro Max ಅಲ್ಲಿ 128 GB ನನಗೆ ದುಬೈಯಲ್ಲಿ ಸಿಗಲಿಲ್ಲ. ಮತ್ತು ಇಂಡಿಯಾದಲ್ಲಿ ಅಮೆಝಾನಲ್ಲಿ 128,000 128 GB ಸಿಗ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಆಗೋದೇ 266 GB, ಅದೇ 118,000 ಇದೆ. ಇಂಡಿಯನ್ ಪ್ರೈಸಲ್ಲಿ ಅದು 149,000 ಇದೆ. ಆಮೇಲೆ 512 GB ತಗೊಂತೀವಿ ಅಂದರೆ ದುಬೈಲಿ 140,000 ಆಗುತ್ತೆ. ಇಂಡಿಯಾದಲ್ಲಿ ಅದು 180,000 ಆಗುತ್ತೆ. ನಾನು ಇದೇ ಇದನ್ನು ಹೇಳಿದ್ದು ನಿಮಗೆ ಈ ಮಾಡಲ್ ತಗೊಂತೀನಿ ಅಂತ. ಆಮೇಲೆ 1 TB ಹಾರ್ಡ್ ಡಿಸ್ಕಿನ ತಗೊಂತೀವಿ ಅಂತಂದರೆ ನೀವು 160,000 ಇಲ್ಲಿ ದುಬೈಲಿ ಆಗುತ್ತೆ, 200,000 ಇಂಡಿಯಾದಲ್ಲಾಗುತ್ತೆ. ಆಮೇಲೆ ನೀವು ಐಫೋನು 15 ಮತ್ತು 15 Plus ತಗೊಂತೀವಿ ಅಂತ ದುಬೈಗೆ ಬರೋದು ವ್ಯರ್ಥ. ಇಲ್ಲಿ ಬಂದು ಏನಾದ್ರು ತಗೊಂಡ್ರೆ ನಿಮಗೆ ತುಂಬ ದುಡ್ಡೇನು ಸೇವ್ ಆಗಲ್ಲ. 7,000 ಅಷ್ಟೇ ಒಂದು ಪ್ರಾಡಕ್ಟ್ ಮೇಲೆ ಸೇವ್ ಆಗುತ್ತೆ. ನೀವು ಏನಾದರೂ ದುಬೈಗೆ ಬಂದು ತಗೊಂತೀವಿ ಅಂದರೆ ಐಫೋನ್ ಪ್ರೋ ಇಲ್ಲ ಐಫೋನ್ ಪ್ರೋ ಮ್ಯಾಕ್ಸ್ಗೆ ಹೋಗಬೇಕು. ಅವಾಗ ಮಾತ್ರ ನಿಮಗೆ 25-35,000 ನಿಮಗೆ ಡಿಫ್ರೆನ್ಸ್ ಸಿಗುತ್ತೆ ಇಲ್ಲಿ ಶೋರೂಮಲ್ಲಿ. ಈಗ ಇದಲ್ದೇ ಇನ್ನೂ ಹೆಚ್ಚಿನ ಬಾರ್ಗೇನ್ ಸಿಗೋವಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಮೀನಾ ಬಜಾರ್ ಅಂತ. ಅಲ್ಲಿ ಇನ್ನೂ ಒಳ್ಳೆ ಬಿಗ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ, ಬನ್ನಿ ಹೋಗೋಣ ಅಲ್ಲಿ. ಬಂಧುಗಳೇ, ಇವಾಗ ನಾನು ಮೀನಾ ಬಜಾರ್ ಹತ್ರ ಬಂದಿದ್ದೀನಿ. ಅಂದರೆ ಹಾಂಗ್ಕಾಂಗ್ ಆಗಿರ್ಬೋದು, ಜಪಾನ್ದು ಆಗಿರ್ಬೋದು, ಎಲ್ಲ ದೇಶದ ಪ್ರಾಡಕ್ಟು ಇವ್ರ ಹತ್ರ ಬರುತ್ತೆ. ವೇರಿಯೇಷನ್ ಇರುತ್ತೆ ಪ್ರೈಸ್ದು, ಮತ್ತು ಕೆಲವೊಂದು ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ತಗೊಂಡ್ರೆ ನಮಗೆ ಒಳ್ಳೆ ಅಮೌಂಟಲ್ಲಿ ಒರಿಜಿನಲ್ ಆಪಲ್ ಫೋನ್, ಆಮೇಲೆ ಡೂಪ್ಲಿಕೇಟ್ ಅನ್ಕೋಬೇಡಿ, ಒರಿಜಿನಲ್ ಆಪಲ್ ಫೋನೇ ಸಿಗುತ್ತೆ. ನ್ಯೂ ವಿಲೇಜ್ ಸ್ಟಾರಾ? ಹಾಂ, ನ್ಯೂ ವಿಲೇಜ್ ಸ್ಟಾರ್ ಒಳಗೆ ಬಂದೆ. ಹಲೋ, ಹಾಯ್, ಹಾಯ್, ನಮಸ್ಕಾರ. ಆ್ಯಕ್ಚುಲಿ ಐ ಕೇಮ್ ಫಾರ್ ಐಫೋನ್ 15 Pro Max. ಹಾಂ ರೈಟ್. ಹಾಂ, ಫಕ್ರದ್ದೀನ್ ಅಷ್ಟು ನಾನು ಇಲ್ಲಿಗೆ ಸಜೆಸ್ಟ್ ಮಾಡಿ ಕರ್ಕೊಂಬಂದ್ರು. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ವಿಷಯ, ಇವರೆಲ್ಲ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ. ಸಹೀರ್ ಸಹೀರ್ ನೋಡಿ, ಫುಲ್ ಕನ್ನಡಿಗರೇ ಇದ್ದಾರೆ. ನನಗೆ ಇನ್ನೊಂದು ಖುಷಿ ಆಗಿದೆ ಏನು ಅಂದರೆ, ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮುಬಶಿರ್ ಅಂತ. ಮುಬಶಿರ್ ಅಂತ, ನಾನು ಹೋಗಿದ್ದ ಜಾಗದಲ್ಲೆಲ್ಲ ಕನ್ನಡಿಗರು ಸಿಕ್ಕಾಪಟ್ಟೆ. ದುಬೈಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಕನ್ನಡದ ಅಭಿಮಾನ ಇದೆಯಲ್ಲೋ ಗೊತ್ತಿಲ್ಲ, ದುಬೈಲಿ ಇರೋ ಕನ್ನಡಿಗರೆಲ್ಲ ಕನ್ನಡದ ಮೇಲೆ ಅಭಿಮಾನ ಇರೋಂಥವ್ರೆ. ನಿಜವಾದ ಕನ್ನಡಿಗರು ಇಲ್ಲಿರೋದು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಕನ್ನಡನ? ನಾನು ಎಲ್ಲ ಕಡೆ ಹೋಗಿದ್ದ ಜಾಗದಲ್ಲೆಲ್ಲ ಸಿಗ್ತಾ ಇದ್ದಾರೆ ಕನ್ನಡಿಗರು. ಸಿಂಗಾಪುರದಲ್ಲಿ ಇದ್ದಾಗಂತೂ ಕನ್ನಡಿಗರು ಸಿಗ್ತಾನೇ ಇರಲಿಲ್ಲ, ನನಗೆ ತುಂಬ ರೇರ್ ಅಲ್ಲಿರೋದು. ಇಲ್ಲಿ ಸಿಕ್ಕಾಪಟ್ಟೆ ಕನ್ನಡಿಗರು ಇದ್ದಾರೆ. ಥ್ಯಾಂಕ್ ಯು, ನನಗೆ ಈ ಶಾಪಿಗೆ ಬಂದು ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಕನ್ನಡ ಮಾತಾಡಿದ್ರು, ಅದನ್ನ ನೋಡಿ ಫುಲ್ ಖುಷಿ ಆಗೋಯ್ತು. ಸರಿ, ನನಗೆ 15 Pro Max ಯಾವ ಮಾಡಲ್ ಸಿಗುತ್ತೆ? ಜಪಾನ್ ಅಂದ್ರೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತಾ ಎಲ್ಲದಕ್ಕೂ? ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರೈಸ್, ಏನು ಅಪ್ ಅಂಡ್ ಡೌನ್ ಆಗ್ತೀನಿ. ಓಕೆ, ಇಂಡಿಯಾಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಜಪಾನ್ ವರ್ಷ ಚೆನ್ನಾಗಿದೆ. ಜಪಾನ್ ಚೆನ್ನಾಗಿದೆ. ಹಾಂಗ್ಕಾಂಗ್ ತಗೊಂಡ್ರೆ ಏನಾಗುತ್ತೆ? ಹಾಂಗ್ಕಾಂಗ್ ಎರಡು ಸಿಮ್ ಎರಡು ಹಾಕ್ಬೇಕು. ಏನಾದ್ರು ಇದಾಕ್ಬಿಟ್ವಿ ಅಂದ್ರೆ ಎರಡು ಸಿಮ್ಮನ್ನು ನಮ್ಗೆ ಮೊಬೈಲ್ ಕಳೆದೋದ್ರೆ ಹುಡ್ಕಕ್ಕೆ ಈಸಿ ಆಗಂತದ್ದು ಜಪಾನ್ ವರ್ಷದಲ್ಲಿ. ಹಂಗಾಗಿ ಈ ಸಿಮ್ ಇರೋದೊಂದು ಫಿಸಿಕಲ್ ಸಿಮ್ ಇರೋದೊಂದು ತಗೊಂಡ್ರೆ ಒಳ್ಳೇದು. ಹಂಗಾಗಿ ನಾನು ಜಪಾನ್ ವರ್ಷನ ಬೆಸ್ಟ್ ಅಂತೀರಾ? ನಮಗೆ ಜಪಾನ್ ಚೆನ್ನಾಗಿ, ಇಂಡಿಯಾದಲ್ಲಿ ವರ್ಕ್ ಆಗುತ್ತಲ್ಲ? ವರ್ಲ್ಡ್ ವೈಡ್ ವರ್ಕ್, ವರ್ಲ್ಡ್ ವೈಡ್ ವರ್ಕ್ ಆಗುತ್ತೆ. ಓಹ್, ನಂದಿದ ಪ್ರಾಡಕ್ಟು ಫುಲ್ ಸೀಲ್ಡ್, ಇದು ತೆಗೆದ್ರೆ ಸೀಲ್ ಓಪನ್ ಆಗಿರೋದು ಅಂತನಾ?
ಸರ್, ಇದು ಬಂದು ಆಪಲ್ 15 Pro Max 512 GB ನೀವು ಚೂಸ್ ಮಾಡಿರೋ ಫೋನು. ಇದ್ರಲ್ಲಿ ನಿಮ್ಗೆ ಇಲ್ಲಿ ಎರಡು ಸೀಲ್ ಬರುತ್ತೆ, ಒಂದು ಇಲ್ಲಿ ಇರುತ್ತೆ, ಒಂದು ಇರುತ್ತೆ. ಇದು ಬಂದು 15 Pro Max 512 GB. ಇದ್ರಲ್ಲಿ ನಿಮ್ಗೆ ಸೀರಿಯಲ್ ನಂಬರ್ ಇರುತ್ತೆ ನೋಡಿ. ಈ ಸೀರಿಯಲ್ ನಂಬರ್ ನಿಮ್ಗೆ ಇವಾಗ ನಿಮ್ಮ ಹತ್ರ ಒಂದು ಫೋನ್ ಇದ್ರೆ, ಯಾವುದೇ ರೀತಿ ಒಂದು ಫೋನಲ್ಲಿ ಇಂಟರ್ನೆಟ್ ಇದ್ರೆ ಅದ್ರಲ್ಲಿ ಹಾಕೊಂಡು ಚೆಕ್ ಮಾಡ್ಕೋಬಹುದು ಸೀರಿಯಲ್ ನಂಬರ್. ಅದು ಹಾಕಿದ ತಕ್ಷಣ ತೋರಿಸುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ತೋರಿಸುತ್ತೆ, ಯಾವಾಗ ರಿಜಿಸ್ಟರ್ ಆಗಿದೆ ಅಂತ ತೋರಿಸುತ್ತೆ, ಪ್ಲಸ್ ಎಷ್ಟು ವರ್ಷ ವಾರಂಟಿ ಇದೆ, ಇನ್ನ ಎಷ್ಟು ವರ್ಷ ವಾರಂಟಿ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಎಲ್ಲ ತೋರಿಸುತ್ತೆ ಇದೊಂದು ಸೀರಿಯಲ್ ನಂಬರ್ ಅಲ್ಲಿ. ಈ ಸೀರಿಯಲ್ ನಂಬರ್ ಹಾಕಿದ ತಕ್ಷಣ ಅದು ಯಾವುದು ಬಂದಿಲ್ಲ ಅಂದ್ರೆ ಪಕ್ಕ ಕನ್ಫರ್ಮ್ ಮಾಡ್ಕೋಬಹುದು ಅದು ಚೈನೀಸ್ ಪ್ರಾಡಕ್ಟ್. ಚೈನೀಸ್ ಪ್ರಾಡಕ್ಟ್ ಅಂದ್ರೆ ಅದರಲ್ಲಿ ಚೈನೀಸ್ ಅಲ್ಲಿ ನಿಮ್ಗೆ ವಿತೌಟ್ ಆಪಲ್ ವಾರಂಟಿ ಪ್ರೊಡಕ್ಷನ್ ಇರುತ್ತೆ, ಆಪಲ್ಗೂ ಅದಕ್ಕೂ ಯಾವುದೇ ಸಂಬಂಧ ಇರಲ್ಲ. ಇದ್ರಲ್ಲಿ ನೀವು ಇದೊಂದು ಸೀರಿಯಲ್ ನಂಬರ್ ಹಾಕಿದ ತಕ್ಷಣ ಇದ್ರ ಡೀಟೇಲ್ಸ್ ಎಲ್ಲ ನಿಮ್ ಫೋನಲ್ಲೇ ಬರುತ್ತೆ. ಅದು ನಿಮ್ಗೆ ಆಪಲ್ ಫೋನಲ್ಲೂ ಚೆಕ್ ಮಾಡ್ಕೋಬಹುದು, ಆಂಡ್ರಾಯ್ಡ್ ಫೋನಲ್ಲೂ ಚೆಕ್, ಯಾವುದೇ ಫೋನ್ ಇದ್ರೂ ಅದ್ರಲ್ಲಿ ಚೆಕ್ ಮಾಡ್ಕೋಬಹುದು 15 Pro Max. ಅದೇ ರೀತಿ ನಿಮ್ಗೆ ಆಪಲ್ ಬರೀ ಫೋನ್ ಅಲ್ಲ, ಆಪಲ್ ಮ್ಯಾಕ್ಬುಕ್ ತಗೊಂಡ್ರು ಅದೇ ತರ ಚೆಕ್ ಮಾಡ್ಕೋಬಹುದು, ಆಪಲ್ ಹೆಡ್ಫೋನ್ ತಗೊಂಡ್ರು ಚೆಕ್ ಮಾಡ್ಕೋಬಹುದು, ಇಯರ್ ಫೋನ್ ತಗೊಂಡ್ರು ಚೆಕ್ ಮಾಡ್, ಆಪಲ್ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಆ ತರ IMN ಸೀರಿಯಲ್ ನಂಬರ್ ನಿಮ್ಗೆ ಚೆಕ್ ಮಾಡೋಂಡೇ ತಗೋಬಹುದು. ಈ ಚೈನೀಸ್ ಅಂತ ಹೇಳಿದ್ರಲ್ಲ ನೀವು, ಈ ಚೈನೀಸ್ ಇದ್ದು ಅದು ಒರಿಜಿನಲ್ ಪ್ರಾಡಕ್ಟ್ ಏನ? ಅದನ್ನು ಚೈನೀಸ್ ಅಂದ್ರೆ ಅದು ಆಪಲ್ ಅವ್ರಿಗೂ ಸಂಬಂಧ ಇರಲ್ಲ, ಯಾಕಂದ್ರೆ ವಾರಂಟಿ ನಿಮ್ಗೆ ಅದ್ರಲ್ಲಿ ಕ್ಲೈಮ್ ಮಾಡೋಕ್ಕಾಗಲ್ಲ. ಚೈನೀಸ್ ಅವ್ರು ಮಾಡ್ಕೊಡೋ ಪ್ರಾಡಕ್ಟ್ ಬಂದು ನಿಮ್ಗೆ ಯೂಸ್ ಮಾಡ್ಕೋಬಹುದು, ಬಟ್ ಅದು ಆಪಲ್ ಕೊಡೋ ತರ ಪರ್ಫಾರ್ಮೆನ್ಸ್ ಇರಲ್ಲ. ಸಡನ್ ಮೊಬೈಲ್ ರಿಲೀಸ್ ಆದ ತಕ್ಷಣ ಒಂದು 10-20 days ಅಲ್ಲಿ ಆ ತರ ಬರುತ್ತೆ ರೇಟ್ ಕಡಿಮೆ ಆಗಿ. ಆಕ್ಟಿವ್ ಪೀಸ್ ಅಂದ್ರೆ ಓಪನ್ ಮಾಡಿರ್ತಾರೆ, ಅದು ಎಕ್ಸ್ಪೋರ್ಟ್ ಮಾಡುವಾಗ ನಿಮ್ಗೆ ಅದ್ರದ್ದು ಪ್ರೂಫ್ ಏನಿರಲ್ಲ, ಈ ತರ ಒಂದು ಪ್ರಾಡಕ್ಟ್ ಬರ್ತಾ ಇದೆ ಅದಕ್ಕೆ ಆಕ್ಟಿವ್ ಪೀಸ್ ಬರುತ್ತೆ, ಅದು ರೇಟ್ ಕಡಿಮೆ ಸಿಗುತ್ತೆ. ಅದು ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಇವಾಗ 15 Pro 15 ಲಾಂಚ್ ಆಗಿ ಆ ತಿಂಗಳಲ್ಲಿ ನಿಮ್ಗೆ ಆಕ್ಟಿವ್ ನಾನ್ ಆಕ್ಟಿವ್ ಮತ್ತೆ ಮತ್ತೆ ಬರೋದೆಲ್ಲ ಜೆನ್ಯೂನ್ ಪ್ರಾಡಕ್ಟೇ ಬಂದ್ಬಿಡುತ್ತೆ. ಆಕ್ಟಿವ್ಗೋಸ್ಕರ ಯಾರು ಕಾಯಲ್ಲ. ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ನಮ್ಗೆ ಫೋನ್ ಸಿಗ್ಲೇಬೇಕು, ಹೊಸ ಮಾಡೆಲ್ ಬಂದಿದೆ ನಮ್ ಕೈಯಲ್ಲಿ ಫಸ್ಟ್ ಬರ್ಬೇಕು ಅಂತ ಇರೋರು ಆಕ್ಟಿವೇ ತಗೊಂಡೋಗುತ್ತೆ. ಅದರಲ್ಲೂ ವ್ಯಾರಂಟಿ ಸಿಗುತ್ತೆ, ಹೇಗೆಂದ್ರೆ ಇವಾಗ ಒಂದು 10-20 days ವಾರಂಟಿ ಮುಗ್ದಿರುತ್ತೆ ಅಷ್ಟೇ ಅಷ್ಟೇ ಜಸ್ಟ್ ಓಪನ್ ಮಾಡಿ 20 days ಆಗಿರುತ್ತೆ, ಅದು ಆಕ್ಟಿವ್ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅದು ರಿಲೀಸ್ ಟೈಮ್ ಅಲ್ಲಿ ಅಷ್ಟೇ, ಇವಾಗ ಫಿಲ್ಮ್ ರಿಲೀಸ್ ಸ್ಟಾರ್ಟಿಂಗ್ ರಿಲೀಸ್ ಟೈಮ್ ಅಲ್ಲಿ ಕಾಪಿ ಬರುತ್ತಲ್ಲ ಅದೇ ತರ. ಆತರ ಒಂದ್ ತಿಂಗಳು ಮುಂಚೆ ಏನಾದ್ರೂ ಆಕ್ಟಿವ್ ಆಗಿತ್ತು ಅಂದ್ರೆ ನಿಮ್ಗೆ 11 months ವಾರಂಟಿ ಇರುತ್ತೆ, ಅದೇ ನಾನ್ ಆಕ್ಟಿವ್ ಆಕ್ಟಿವ್ ಒಂದು ನೋಡ್ಕೊಬಹುದು. ಇದೆಲ್ಲ ಇವಾಗ ನಿಮ್ಗೆ ಜೆನ್ಯೂನ್ ಪ್ರಾಡಕ್ಟ್ ಸಿಗ್ಬೋದು, ಯಾಕಂದ್ರೆ ಇದು ಬಂದೇ ಒಂದು 6 months ಮುಗೀತು, 6 months ಆಗಿದೆ. ಸೊ ನಿಮ್ಗೆ ಜೆನ್ಯೂನ್ ಪ್ರಾಡಕ್ಟ್ ಆರಾಮಾಗಿ ಕಡಿಮೆ ರೇಟ್ ಅಲ್ಲೇ ಸಿಗುತ್ತೆ. ಓಕೆ ಓಕೆ ಫೈನ್. ದುಬೈ ಮಾಲಲ್ಲಿ ನಿಮಗೆ ತೋರಿಸಿದ್ದೆ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ, ಈಗ ಪ್ರೈಸ್ ನೋಡೋಣ. ನಿಮ್ಗೆ ಆಗಲೇ ವೀಡಿಯೋ ಎಂಡಲ್ಲಿ ಸಿಟ್ಟು ಬಂದ್ಬಿಟ್ಟಿರುತ್ತೆ, ಇಷ್ಟೊಂದು ವೀಡಿಯೋ ಮಾತಾಡ್ತಾ ಇದ್ರೆ ಪ್ರೈಸ್ ಬಗ್ಗೆ ಹೇಳ್ತಾ ಇಲ್ಲ ಅಂತ. ಈಗ ಎಂಡ್ ಆಫ್ ದ ಪಾರ್ಟ್ ಇದು, ಪ್ರೈಸು ಯಾವ್ಯಾವ ಐಫೋನು ಎಷ್ಟೆಷ್ಟಕ್ಕೆ ಬರುತ್ತೆ ಅಂತ. ಸ್ಟೋರಲ್ಲಿ ಬಂದು ಇವಾಗ ಈ ವರ್ಷದಲ್ಲಿ ನಿಮಗೆ iPhone 15 series ಅಲ್ಲಿ 15 Pro 15 Pro Max ಇದೊಂದು ಎರಡು ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಅದ್ರದ್ದು ಎರಡು ಪ್ರೈಸ್ ಹೇಳೋಣ ಫಸ್ಟ್. ಇವಾಗ 15 Pro Max ನಿಮ್ಗೆ 256 GB ಆಪಲ್ ಸ್ಟೋರ್ ಅಲ್ಲಿ ಸೇಲ್ ಮಾಡ್ತಿರೋದ್ರೆ 5,099 ಸೊ ಅದೇ ನಿಮ್ಗೆ ಇಲ್ಲಿ ತಗೊಳ್ಳೋದ್ರೆ ಬರ್ತಾ ಇರೋದು 4,500 dirhams ಡಿಫ್ರೆಂಟ್ ಇರುತ್ತೆ. ಇದು ಇವತ್ತಿನ ಪ್ರೈಸ್, ಇನ್ನು ಡ್ರಾಪ್ ಆಗ್ಬೋದು, ಇನ್ನು ಮೇಲೆ ಹೋಗ್ಬೋದು. ಆತರ ಎಷ್ಟಾಗುತ್ತೆ 500 dirhams ಅಂದ್ರೆ? 500 dirhams ಅಂದ್ರೆ 15,000 ಇಂಡಿಯಾದಿಂದ ಬಂದು ಆಪಲ್ ಸ್ಟೋರ್ ಅಲ್ಲಿ ತಗೊಂಡ್ರೆ ಅಲ್ಲೂ ಕಡಿಮೆ ಸಿಗುತ್ತೆ, ಅದಕ್ಕಿಂತ ಕಡಿಮೆ ಇಲ್ಲಿ. ಅರ್ಥ ಆಯ್ತಾ? ಆಪಲ್ ಸ್ಟೋರ್ ಅಲ್ಲಿ ನೀವು ತಗೊಳ್ಳೋದ್ರೆ ಅಲ್ಲಿ ಇನ್ನೊಂದೇನಂದ್ರೆ ನಿಮ್ಗೆ ಬರೀ ಫೋನ್ ಕೊಡಲ್ಲ, ಅದ್ರ ಜೊತೆ ನೀವು ಪ್ಲಸ್ 1 year ಇನ್ಶೂರೆನ್ಸ್ ಎಕ್ಸ್ಟ್ರಾ ಮಾಡಲೇಬೇಕು, ಇಲ್ಲಂದ್ರೆ ಆತರ ಪಾಲಿಸಿ ಇಲ್ಲ. ನೀವು ತಗೊಂಡಾದ್ರೆ ನಿಮ್ಗೆ ಇಷ್ಟ ಇದ್ರೆ ನೀವು 1 year ಎಕ್ಸ್ಟೆಂಡ್ ವಾರಂಟಿ ಮಾಡ್ಕೋಬಹುದು. ಆಮೇಲೆ ಅಲ್ಲಿ ಅವ್ರದ್ದು ದುಬೈ ವರ್ಷನೇ ಕೊಡೋದು, TRA ವರ್ಷನ್ ಇರುತ್ತೆ. TRA ವರ್ಷನ್ ಅಂದ್ರೆ ಫೇಸ್ ಟೈಮ್ ದುಬೈಯಲ್ಲಿ ವರ್ಕ್ ಆಗಲ್ಲ, ದುಬೈಲಿ ವರ್ಕ್ ಆಗಲ್ಲ. ಇದು ನೀವು ಜಪಾನ್ ತಗೊಳ್ಳೋದಾದ್ರೆ ಇಂಟರ್ನ್ಯಾಷನಲ್ ಯಾವ ಕಂಟ್ರಿಲ್ ಬೇಕಾದ್ರೆ ಆರಾಮಾಗಿ ಯೂಸ್ ಆರಾಮಾಗಿ ವರ್ಕ್ ಆಗುತ್ತೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್, ಇಂಡಿಯನ್ ಕಸ್ಟಮ್ ಅವ್ರಿಗೆ ತಗೊಳ್ಳೋದ್ರೆ ಜಪಾನೇ ನಾವು ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ ವಾರಂಟಿಗೂ ಏನ್ ಪ್ರಾಬ್ಲಮ್ ಇರಲ್ಲ, ಯೂಸ್ ಮಾಡೋಕ್ಕೂ ಏನ್ ಪ್ರಾಬ್ಲಮ್ ಇರಲ್ಲ, ಫೇಸ್ ಟೈಮ್ಗೂ ಏನ್ ಪ್ರಾಬ್ಲಮ್ ಇರಲ್ಲ, 100% ಫೇಸ್ ಟೈಮ್ ವರ್ಕ್ ಆಗುತ್ತೆ. ಓಕೆ, ಹಂಗಾದ್ರೆ ಇದು 512 ಇದು 256 GB ಅಲ್ವಾ? 256 GB ಅಲ್ಲಿ ಇರೋದು. 512 ಅಂದ್ರೆ 512 ನತ್ರ ಯಾವ ಸೇರ್ಕ 5,400 ಎಷ್ಟು ಡಿಫ್ರೆಂಟ್ ಇದೆ, 5,949 ಅದರಲ್ಲಿ ಇದು 5,400 ಡಿಸ್ಕೌಂಟ್ ಮಾಡಿ ನೀವು ಇದ್ರ ಜೊತೆ ಆಕ್ಸೆಸರೀಸ್ ಎಲ್ಲ ಬಂದ್ಬಿಡುತ್ತೆ ಅಂದ್ರೂ 100 ಕಡಿಮೆನೆ ಆಗುತ್ತೆ, 5,300 ಲೆಕ್ಕ ಹಾಕ್ಬಹುದು. ದುಬೈ ಆಪಲ್ ಸ್ಟೋರ್ ಅಲ್ಲಿ ತಗೊಂಡ್ರು ಕಡಿಮೆ ಇಂಡಿಯಾ ಕಂಪೇರ್ ಮಾಡಿದ್ರೆ, ಆ ಕಡಿಮೆಯಿಂದನೂ ಕಡಿಮೆ ಇಲ್ಲಿ.
ಅದೇ ಸೇಮ್ ಪ್ರಾಡಕ್ಟ್, ಒರಿಜಿನಲ್ ಜೆನ್ಯೂನ್ ಪ್ರಾಡಕ್ಟ್. ನೀವು ಇದು ಇವಾಗ ಆಪಲ್ ಸ್ಟೋರ್ ತಗೊಂಡ್ರೆ ಇದಕ್ಕೂ ವಾರಂಟಿ ಕ್ಲೈಮ್ ಮಾಡ್ಕೋಬಹುದು, ಅದು ತಗೊಂಡೋದ್ರೆ ಅದು ವಾರಂಟಿ ಕ್ಲೈಮ್ ಮಾಡ್ಕೋಬಹುದು. ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ವಾರಂಟಿ ಇರುತ್ತೆ, ಯಾವುದೇ ಕಂಟ್ರಿಯಲ್ಲಿ ತಗೊಂಡೋದ್ರು ನಿಮ್ಗೆ ವಾರಂಟಿ. ಪ್ಲಸ್ ಇನ್ನೊಂದ್ ಅಂದ್ರೆ ನಿಮ್ಗೆ ಇದ್ರಲ್ಲಿ ಒಂದ್ ಇ ಸಿಮ್ ಕೊಟ್ಟಿರ್ತಾರೆ, ಇನ್ನೊಂದು ಫಿಸಿಕಲ್ ಸಿಮ್ ಕೊಟ್ಟಿರ್ತಾರೆ, ಎರಡು ಆಪ್ಷನ್ ಇರುತ್ತೆ. 1 TB ಇದೆಯಾ? ಎಷ್ಟು 1 TB? 1 TBನು ಇರುತ್ತೆ. 1 TB ನಿಮ್ಗೆ ದುಬೈ ಮಾಲ್ ಪ್ರೈಸ್ ಬಂದು 6799 ಇದೆ, ಅದ್ರಲ್ಲಿ ನಿಮ್ಗೆ ಒಂದು 500 ಡ್ರಾಪ್ ಇರುತ್ತೆ. ಎಲ್ಲಾ ಪ್ರಾಡಕ್ಟ್ ಮೇಲೂ 500 ಆಪಲ್ ಸ್ಟೋರ್ಗೂ ಇಲ್ಗೂ ಕಂಪೇರ್ ಮಾಡಿದ್ರೆ ಒಂದು 500 ದಿನ. ಅದೇ ನೀವು ತಗೊಂಡೋಗಿ ಇಂಡಿಯಾ ಅವ್ರ ಇಲ್ಲಿ ಕಂಪೇರ್ ಮಾಡಿದ್ರೆ ಅದ್ರದ್ದು ಡಬಲ್ ಆಗುತ್ತೆ, 1000 ದಿರಾಮ್ಸ್ ಅಂತೂ ಪಕ್ಕ ಉಳಿಯುತ್ತೆ. ಒಬ್ರು ಎರಡು ಫೋನ್ ತಗೊಂಡು ಹೋಗ್ಬೋದು, ಆರಾಮಾಗಿ ತಗೊಂಡು ಹೋಗ್ಬೋದು. ಎರಡು ಫೋನ್ ತಗೊಂಡು ಹೋಗ್ಬೋದು, ಒಂದ್ ಫೋನ್ ತಗೊಂಡ್ರೆ ನಿಮಗೆ ದುಬೈ ಟ್ರಿಪ್ ಫ್ರೀ ಆಗುತ್ತೆ. ಎರಡು ಫೋನ್ ತಗೊಂಡ್ರೆ ಇನ್ನೂ 30,000 ರೂಪಾಯಿ ಲಾಭದಲ್ಲಿ ಇರ್ತೀರ ನೀವು. ಯಾರು ನಾನು ದುಬೈ ಟ್ರಿಪ್ ಮಾಡಕ್ ಆಗದೇ ಇಲ್ಲ ನನ್ನ ಜೀವನದಲ್ಲಿ ಅನ್ಕೊಂಡಿರ್ತೀರ, ಅವ್ರಿಗೂ ಒಂದು ಅನುಕೂಲ, ಫ್ರೀ ಆಗಿ ದುಬೈ ಟ್ರಿಪ್ ಮಾಡೋ ಅಂತ ಅನುಕೂಲ. ಈ ತರ ನೀವೇನಾದ್ರು ಪ್ರಾಡಕ್ಟ್ ತಗೊಂಡೋದ್ರೆ ಇದ್ರ ಮೇಲೆ ಗೋಲ್ಡ್ ತಗೊಂಡೋಗೋರು ಗೋಲ್ಡ್ ತಗೊಂಡೋಗ್ಬೋದು. ಇಲ್ಲಿಂದ ಲಿಮಿಟೇಷನ್ಸ್ ಇರುತ್ತೆ, ಲೇಡೀಸಿಗೆ ಜಾಸ್ತಿ ಇದೆ, ಜೆಂಟ್ಸ್ಗೆ ಒಂದಿಷ್ಟು ಲಿಮಿಟೇಷನ್ಸ್ ಇರುತ್ತೆ. ಗೋಲ್ಡ್ ಸೆಕ್ಷನೇ ಬೇಡ, ಗೋಲ್ಡ್ ಆರಾಮಾಗಿ ನೋಡ್ಕೊ. ಆಮೇಲೆ ಇದರಲ್ಲಿ ಇನ್ನೊಂದು ಇದು ಇದು ಬರುತ್ತಲ್ಲ ಏನು ಟ್ಯಾಕ್ಸ್ ವ್ಯಾಟ್, ವ್ಯಾಟ್ ರಿಫಂಡ್ ಅಂತ ಅದೊಂದು ಆಪ್ಷನ್ ಇದೆ. ಟ್ಯಾಕ್ಸ್ ನೀವು 5% ಇಲ್ಲಿ ತಗೊಳ್ಳೋದಾದ್ರೆ ಅದರಲ್ಲಿ ರಿಫಂಡ್ ಇರುತ್ತೆ. ಓಕೆ, ಅಂದ್ರೆ 5% ಅಲ್ಲಿ ನಮಗೆ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ತಗೊಂಡ್ರೆ ಟ್ಯಾಕ್ಸ್. ನಮ್ಮ ಹತ್ರ ಎಲ್ಲಿ ಯಾವ ದುಬೈಲಿ ಎಲ್ಲಿ ತಗೊಳ್ಳೋದಾದ್ರೆ ನಿಮಗೆ 5% ಟ್ಯಾಕ್ಸ್ ರಿಫಂಡ್ ಬಂದೇ ಟೂರಿಸ್ಟ್ಗೆ. ಇಲ್ಲಿ ರೆಸಿಡೆನ್ಸ್ ಇರ್ತಾರೆ ಅವ್ರಿಗೆ ಇರಲ್ಲ. ಇವಾಗ ನೀವು ಟೂರಿಸ್ಟ್ ಆಗಿ ಬಂದಿದ್ದೀರಾ, ಇಲ್ಲಿ 5% ಪೇ ಮಾಡಿದ್ರೆ ಪಕ್ಕ ನಿಮಗೆ 5% ಏರ್ಪೋರ್ಟ್ ಅಲ್ಲಿ ರಿಫಂಡ್ ಮಾಡಿ. ಅದು 5% ನೀವು ಪೇ ಮಾಡೋದಾದ್ರೆ 3% ರಿಫಂಡ್ ಇರುತ್ತೆ, 2% ಗೌರ್ಮೆಂಟ್ ಹೋಗುತ್ತೆ. ನಿಮ್ಮ ಹತ್ರ ಸಿಗುತ್ತಾ? ನಮ್ಮ ಹತ್ರ ಟ್ಯಾಕ್ಸ್ ಕೇಳ್ತಾರೆ ಟ್ಯಾಕ್ಸ್ ರಿಫಂಡ್ ಅಂತ. ಅದು ಏನು ಅಂತ ಅಂದ್ರೆ, ನಿಮಗೆ ನೀವು ಏನೇ ಖರೀದಿ ಮಾಡಿ ದುಬೈಲಿ, ಎಲೆಕ್ಟ್ರಾನಿಕ್ಸ್ ಆಗಿರ್ಲಿ ಏನೇ ವಸ್ತುಗಳಾಗಿ, ಟೂರಿಸ್ಟ್ಗೆ, ಟೂರಿಸ್ಟ್ ವೀಸಾದಲ್ಲಿ ಇರಬೇಕು, ವರ್ಕಿಂಗ್ ವೀಸಾ ಅಲ್ಲ, ಟೂರಿಸ್ಟ್ ವೀಸಾದಲ್ಲಿ ಇದ್ದವರಿಗೆ ಇಲ್ಲಿ ಖರೀದಿ ಮಾಡಿ ಬಿಲ್ ತಗೊಂಡೋಗಿ ಅವ್ರು ರಿಫಂಡ್ ಸ್ಟಿಕರ್ ಹಾಕೊಡ್ತಾರೆ ಅದ್ರ ಮೇಲೆ ಇವ್ರು ಅಲ್ವಾ, 5% ಟ್ಯಾಕ್ಸ್ ರಿಫಂಡ್. ಅದನ್ನ ತಗೊಂಡೋಗಿ ಏರ್ಪೋರ್ಟ್ ಅಲ್ಲಿ ನೀವು ಅದನ್ನ ತೋರಿಸಿದ್ರೆ ಬಿಲ್ನ 5% ನೀವು 5% ಫುಲ್ ಕೊಡಲ್ಲ, ಒಂದು 4% ನಿಮಗೆ ವಾಪಸ್ ಸಿಗುತ್ತೆ. ಅಲ್ಲೇ ಕ್ಯಾಶ್ ಸಿಗುತ್ತೆ, 2% ಅವ್ರು ಗೌರ್ಮೆಂಟ್ ಕಟ್ ಮಾಡ್ಕೊಂತಾರೆ, ವಾಪಸ್ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ. ಇನ್ ಕೇಸ್ ನೀವು ಏನಾದ್ರು 100,000 ರೂಪಾಯಿ ಖರ್ಚು ಮಾಡಿದ್ರಿ ಅಂದ್ರೆ, ಅಂದ್ರೆ 1 lakh ಖರ್ಚು ಮಾಡಿದ್ರಿ ಅಂದ್ರೆ ಕಡಿಮೆ ಅಂದ್ರೆ 3,500 ವಾಪಸ್ ಸಿಗುತ್ತೆ, ಅಲ್ಲೂ ದುಡ್ಡು ಸೇವ್ ಆಗುತ್ತೆ ನಿಮಗೆ. ಅದು 100% ಬೆಸ್ಟ್ ಆಪ್ಷನ್. ಅದು ಬೆಸ್ಟ್ ಆಪ್ಷನ್. ಸತೀಶ್ ಅವ್ರು ತಗೋತಾ ಇದ್ದಾರೆ 15 Pro Max ಬ್ಲಾಕ್ ಕಲರ್, 512 GB. ಓಕೆ, ನೋಡಪ್ಪ ಸೀಲ್ ಏನು ಓಪನ್ ಆಗಿಲ್ಲ, ಮಾಡ್ಲ ಎದೇ ಜಲ್ ಅನ್ನೀಗ ಮಾಡ್ಬಿಟ್ಟೆ. ಇನ್ನ ನಂದೇ ಇದೆ ಪರ್ಮನೆಂಟ್ ಆಗಿ, ಅದೊಳಗೆ ಏನೇ ಇದ್ರು ನನಗೇನೇ ಇಲ್ಲ. ಮಾಡ್ದೆ ಎರಡು ಸೀಲು ಮೇಲಿಂದ ಕೆಳಕ್ ಕಿತ್ಬಿಟ್ರೆ ಮೈ ಗಾಡ್ ಫುಲ್ ಖುಷಿ ಆಗೋಯ್ತು. ವಾ ವಾ, ಏನ್ ಲೈಟ್ ವೈಟ್ ಇದೆ, ಸಖತ್ ಲೈಟ್ ವೈಟ್ ಇದೆ. ಎಲ್ಲ ಇದ್ರಲ್ಲೇ ನಂದಲ್ಲೇ ನನ್ನ ಶ್ರೀಮತಿ ಅವ್ರಿಗೆ ಕೊಡ್ತಾ ಇರೋದು, ಪೂಜಾ ಕೆ ರಾಜ್ ಅವ್ರಿಗೆ. ಅವ್ರ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋಸ್ಗಳು ಬರುತ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೂ ಬಳಸ್ಕೊತೀನಿ ಒಂದೇ ಮನೇಲಿ ಇದ್ದಾಗ. ಇನ್ನು ಬಳಸ್ಕೊಂಡೇನೆ ಇರ್ತೀವ, ನೋಡ್ಬೋದು ಅವ್ರ ಕ್ವಾಲಿಟಿ ಎಲ್ಲ ಇನ್ನ ಆಕಾಶಕ್ಕೆ ಮುಟ್ಟುತ್ತೆ. ಇನ್ನು ಓಕೆ, ಥ್ಯಾಂಕ್ ಯು. ಸ್ಕ್ರೀನ್ ಗಾರ್ಡ್ ಹಾಕ್ತೀರಾ? ಈಗ ಬಂದವರಿಗೆಲ್ಲ ಹಿಂಗೆ ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡ್ ಏನಾದ್ರು ಕೊಡ್ತೀರಾ? ಕೊಡ್ತೀವಿ ಸರ್, ಪಕ್ಕ ಆಕ್ಸೆಸರೀಸ್ ಇದೆ ಅದ್ರ ಜೊತೆನೇ ಬರುತ್ತೆ. ಏನು ಪ್ರೂಫ್? ಓಕೆ, ನಮ್ಮ ಸಿಮ್ ಹಾಕ್ಬೋದಾ ನಂದು? ನಿಜವಾಗಿ ನನ್ನ ವ್ಯೂವರ್ಸ್ ಬಂದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ನೋಡಿ. ದುಬೈಲೂ ಇದಾರೆ ತುಂಬಾ ಜನ, ನಾನು ಇದ್ರು ಕನ್ನಡಿಗರು ನನ್ನ ವಿಡಿಯೋಸ್ ನೋಡ್ತಾ ಇದಾರೆ. ಆಕ್ಚುಲಿ ನಾನು ನನ್ನ ಯೂಟ್ಯೂಬ್ ಅಲ್ಲೆಲ್ಲ ಇದು ನೋಡ್ತೀವಲ್ಲ, ದುಬೈಲಿ ಒಂದ್ 2% ಇದೆ. ಯಾರು ಬಂದ್ರೆ ಇಲ್ಲಿ ಬನ್ನಿ, ಡಿಸ್ಕೌಂಟ್ ಕೊಡ್ತೀನಿ. ಆಯ್ತು, ಥ್ಯಾಂಕ್ ಯು ಸರ್. ಇಷ್ಟು ಹೇಳ್ತಿರಲ್ಲ ನಮ್ಮ ವ್ಯೂವರ್ಸ್, ಅಟ್ಲೀಸ್ಟ್ ಅವ್ರಿಗೆ ಒಂದ್ ಸ್ವಲ್ಪ ತೃಪ್ತಿ ಸಿಗೋದ್ರು ಸಾಕು ವಿಡಿಯೋ ನೋಡಿ ಬಂದವ್ರಿಗೆ. ಬ್ರ್ಯಾಂಡ್ ನ್ಯೂ ಪೀಸ್ ಓಪನ್ ಮಾಡಿದ್ದಾರೆ, ಆಕ್ಟಿವೇಶನ್ ಮಾಡಿ, ಇವತ್ತಿಂದ ವಾರಂಟಿ ಸ್ಟಾರ್ಟ್ ಆಗುತ್ತೆ. ಹೌದಾ? ಈಗ ಜಸ್ಟ್ ಇವಾಗಿಂದ ನಿಮ್ ವಾರಂಟಿ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ವಾರಂಟಿ ಮುಗಿಯುತ್ತೆ. 1 year ಇವಾಗ ಸೀಲ್ ಓಪನ್ ಆಗಿದೆ, ಇವಾಗ ರಿಜಿಸ್ಟರ್ ಆಗಿದೆ. ಇನ್ನೊಂದು ಆಪ್ಷನ್ ನಿಮ್ಗೆ 2 years ವಾರಂಟಿ ಬೇಕಾ ಅಂದ್ರೆ ನಿಮ್ಗೆ ಇದ್ರಲ್ಲೇ ಇನ್ನ 3 months ಟೈಮ್ ಕೊಟ್ಟಿರ್ತಾರೆ, ಅದ್ರೊಳಗಡೆ ನಿಮ್ಗೆ ವಾರಂಟಿ ಎಕ್ಸ್ಟೆಂಡ್ ಇನ್ಶೂರೆನ್ಸ್ ಮಾಡ್ಕೋಬಹುದು, 1 year ಎಕ್ಸ್ಟೆಂಡ್. ಅದರಲ್ಲಿ ನಿಮ್ಗೆ $ ಇಷ್ಟು ಅಂತ ಬರುತ್ತೆ, ಅದ್ ಪೇ ಮಾಡಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅದು ಒಂದು ಆಪ್ಷನ್ ಇದೆ. ಓಕೆ, ನೈಸ್. ನನಗೆ ಜಪಾನ್ ವೇರಿಯಂಟ್ ಇಲ್ವಾ ಅಂತ ಅಂದ್ರೆ, ಜಪಾನ್ ತಗೊಂಡಿದ್ದೀರಾ, ಇಂಟರ್ನ್ಯಾಷನಲ್ ವಾರಂಟಿ ಇರೋದೇ ವೇರಿಯಂಟ್ ಹೆಂಗ್ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ? ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ, ಪ್ಲಸ್ ನಿಮ್ ಮೊಬೈಲ್ ಅಲ್ಲೂ ಚೆಕ್ ಮಾಡ್ಕೋಬಹುದು. ಜಾನ್ ಜಾನ್ ಅಂದ್ರೆ ಜಪಾನ್ ಅಂತಾನ? ಬೇರೆ ಬೇರೆದಕ್ಕೆಲ್ಲ ಬೇರೆ ಬೇರೆ. ದುಬೈ ಬಂದು TDR ಅಂತ ಬರ್ತೀವಿ. ಓಕೆ ಓಕೆ. ಫೈನಲಿ ನನ್ನ ಕೈಗೆ ಬಂತು iPhone 15 Pro Max. ನನ್ನ ಶ್ರೀಮತಿ ಅವರಿಗೆ ಇದೊಂದು ಗಿಫ್ಟು. ನಾನು ಏನೇ ತಗೊಂಡ್ರು ಫಸ್ಟ್ ನನ್ನ ಶ್ರೀಮತಿ ಅವರಿಗೆ ಕೊಡೋದು. ಓಕೆ.
ವಾಟ್ಸಪ್ ಇದೆ, ಅದೇ ತರ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದೇ ತರ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಯಾವಾಗ್ಲೂ ನಮ್ದು ಪ್ರೈಸಸ್ ಅಪ್ಡೇಟ್ ಆಗ್ತಾ ಇರುತ್ತೆ, ನಿಮ್ಗೆ ಮೆನ್ಷನ್ ಮಾಡಿ. ಏನಂತಿದೆ ಯೂಟ್ಯೂಬ್ ಅಲ್ಲಿ? ನಂದು ಮೀನಾ ಬಜಾರ್, ಸಾರಿ ನ್ಯೂ ವಿಲೇಜ್ ಸ್ಟಾರ್ ಮೀನಾ ಬಜಾರ್ ಅಂತ ಸ್ಟೋರ್ ನೇಮ್. ಓಕೆ ಓಕೆ. ಇದರಲ್ಲೂ ಅಷ್ಟೇ, ಏನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲದರಲ್ಲೂ ಅದೇ, ಅದರಲ್ಲಿ ನೀವು ಅಪ್ಡೇಟ್ ಮಾಡ್ತಿರ್ತಾರೆ, ಫಾಲೋ ಮಾಡ್ತಾರೆ, ಪ್ರೈಸ್ ಅಪ್ಡೇಟ್ ಮಾಡ್ತಾ ಇರುತ್ತೆ. ಅದೇ ತರ ನಮ್ಗೆ ಯಾವ ತರ ಕಸ್ಟಮರ್ ಬರ್ತಾ ಇದಾರೆ, ಏನೇನ್ ತಗೊಂಡಿರ್ತಾರೆ ಎಲ್ಲ ಅದ್ರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸರಿ, ಇವರು ಕಸ್ಟಮರ್ಸ್ ಯಾರ್ಯಾರು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಉಪೇಂದ್ರ ಫ್ಯಾಮಿಲಿ ಫುಲ್, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದಾರಲ್ಲ, ಉಪೇಂದ್ರ ಅವರು ಬಂದಿದ್ದಾರೆ, ಅದೇ ತರ ವಿಜಯ್ ರಾಘವೇಂದ್ರ ಅವರು ಬಂದಿದ್ದಾರೆ. ಹೌದಾ? ತುಂಬಾ ಜನ ಬರ್ತಾರೆ. ಇದ್ರ ಫೋಟೋ ತಕೊಂಡಿದ್ರೆ ಅವ್ರದ್ದು? ಅವ್ರದ್ದು ಫೋಟೋಸ್ ಎಲ್ಲ ತೋರಿಸಿ ತೋರಿಸಿ. ಬಂದ್ರೆ ಒಂದ್ಸಲ ಬಂದ್ರೆ ನಮ್ಮ ಹತ್ರ ಪಕ್ಕ ಮತ್ತೆ ರಿಪೀಟ್ ಕಸ್ಟಮರ್. ರಾಘವೇಂದ್ರ ಅವರು, ವಿಜಯ್ ರಾಘವೇಂದ್ರ ಅವರು, ಇವರು ಆಲೋಕೆ, ಆಲೋಕೆ ಅವ್ರು ಬಂದಿದ್ರಾ. ಆಮೇಲೆ ಇದು ಉಪೇಂದ್ರ ಅವ್ರ ಫುಲ್ ಫ್ಯಾಮಿಲಿ, ಅವ್ರ ಮಗ, ಎಲ್ಲರೂ ಬಂದಿದ್ರೆ. ಸುಮಾರು ನಮ್ಮ ಸೂಪರ್ ಸ್ಟಾರ್ಸ್ ಗಳೆಲ್ಲ ಬಂದು ಇಲ್ಲೇ ಖರೀದಿ ಮಾಡ್ತಾರೆ. ಇಲ್ಲಿ ಕ್ರಿಕೆಟ್ ಒಂದು ಮ್ಯಾಚ್ ಇರುತ್ತೆ, ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಮ್ಯಾಚ್. ಆ ಮ್ಯಾಚ್ ಅಂತೂ ಇಲ್ಲಿ ಶುರು ಆದ್ರೆ ಎಲ್ಲ ಪ್ಲೇಯರ್ಸ್, ಅದೇ ಫಿಲಂ ಆಕ್ಟರ್ ಪ್ಲೇಯರ್ಸ್ ಇರ್ತಾರೆ, ಎಲ್ಲ ಜನ ಬರ್ತಾರೆ. ಹೌದಾ? ಎಲ್ಲರೂ ಇಲ್ಲಿ ಬಂದೇ ಹೋಗ್ತಾರೆ. ವೆರಿ ನೈಸ್. ಹಂಗಾರೆ ನನಗೂ ಖುಷಿ ಆಯ್ತು. ಲಾಸ್ಟ್ ಮಂತ್ ಒಂದು ಮ್ಯಾಚ್ ಇತ್ತು, ಅವಾಗ್ಲೂ ತುಂಬಾ ಜನ ಬಂತು, ಪರ್ಚೇಸ್ ಮಾಡೋಕು ಬರ್ತಾರೆ, ಅದೇ ತರ ನಮ್ಮ ಹತ್ರ ಮೀಟ್ ಮಾಡ್ಕೊಂಡು ಹೋಗೋತರ. ಗೋಲ್ಡ್ ಎಡಿಷನ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ, ಗೋಲ್ಡ್ ಎಡಿಷನ್ ಮೊಬೈಲ್ ಬ್ಯಾಕ್ ಸೆಟ್ ಬಂದು ಗೋಲ್ಡ್ ಎಡಿಷನ್ ಮಾಡಿ 24 ಕ್ಯಾರೆಟ್ ಗೋಲ್ಡ್ ಎಡಿಷನ್ ಮಾಡಿ ತಗೊಂಡು ಹೋಗ್ತಾರೆ. ಒರಿಜಿನಲ್ ಗೋಲ್ಡ್ ಮೊಬೈಲ್ ಹಿಂದ್ಗಡೆ ಹಾಕೊಂಡು ನೀವೇ ನಾವೇ ಮ್ಯಾನುಫ್ಯಾಕ್ಚರ್ ಅಪ್ಲೈ ಮಾಡ್ಕೊಡ್ತೀವಿ. ಅದು ಹಂಗಾದ್ರೆ ಗೋಲ್ಡ್ ಗಿಲ್ಡ್ ತಗೊಂಡೋಗ ಕಸ್ಟಮ್ಸ್ ಏನಾದ್ರು ಆ ಥರ ಏನಿಲ್ಲ, ಅದ್ರಲ್ಲಿ ಒಂದು ಸ್ವಲ್ಪ ಗ್ರಾಮ್ಸೇ ಇರುತ್ತೆ, ಗ್ರಾಮ್ ಅಲೌಡ್ ಇದೆ ನಿಮಗೆ, ಗೋಲ್ಡ್ ಅಲೌಡ್ ಇದೆ, ಅದಕ್ಕೆ ಇಷ್ಟೊಂದ್ ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟ್ ಒಳಗಡೆ ಎಷ್ಟಾಗುತ್ತೆ ಅದು ಫೋನ್ ಮೇಲೆ ಆ ಬ್ಯಾಕ್ ಪ್ಯಾನಲ್ ಬಂದು ಗೋಲ್ಡ್ ಮಾಡ್ಕೊಡ್ತಾ ಇರೋದು, ರಾಡೋ ಆ ತರ ಅದೆಲ್ಲ ಮಾಡ್ಕೊಂಡು ತಗೊಂಡೋಗ್ಬೋದು. ಗೋಲ್ಡ್ ಫೋನ್, ಐಫೋನ್ ಐಫೋನ್ ಅಲ್ಲ, ಗೋಲ್ಡ್ ಎಡಿಷನ್ ಅಂತ ನೋಡಿ. ಇದೊಂದು ಕಾರ್ಟಿಯರ್ ಮಾಡಿ, ಆಪಲ್ ದೇ ಲೋಗೋ ಮಾಡಿರೋದು ಇದ್ರಲ್ಲಿ. ಹೌದಾ? ಅದ್ರಲ್ಲೂ ನಿಮ್ಗೆ ಫೋಟೋ ಬೇಕಾದ್ರೆ ನಿಮ್ ಫೋಟೋ ಆ ಗೋಲ್ಡ್ ಅಲ್ಲಿ ಮಾಡ್ಕೋಬಹುದು, ಇನ್ನೊಂದು ನಿಮ್ ಹೆಸರು ಮಾಡ್ಕೋಬಹುದು, ಯಾವ ತರ ಬೇಕು ಮಾಡ್ಕೊಂಡು. ಇದ್ರಲ್ಲಿ ಎಷ್ಟು ಗ್ರಾಮ್ ಹಿಡಿಯುತ್ತೆ ಗೋಲ್ಡ್ ಹಂಗಾದ್ರೆ? ಇದ್ರಲ್ಲಿ ಅಷ್ಟೇ, 1 ಗ್ರಾಮ್ 2 ಗ್ರಾಮ್ ಎಲ್ಲ ಫುಲ್, 1 ಗ್ರಾಮ್ ಅಲ್ಲೇ ಫುಲ್ ಮಾಡ್ಕೋಬಹುದು. ಚೆನ್ನಾಗಿದೆಯಲ್ಲ ಬಂದ್ಗಳೇ, ಒಂದು ಗೋಲ್ಡಿನ ಫೋನ್ ಮಾಡ್ಕೋಬೇಕು ಅಂದ್ರೆ 1 ಗ್ರಾಮ್ ಅಲ್ಲಿ ಫುಲ್ ಇದು ಮಾಡ್ತಾರಂತೆ. ಗೋಲ್ಡ್ ರೇಟ್ ನಮ್ಗೆ ಅಷ್ಟೇ ಐಡಿಯಾ ಇಲ್ಲ, ಬಟ್ ಇದ್ರಲ್ಲಿ ನಿಮ್ಗೆ ನೋಡಿ ಸ್ಟೋನ್ ವರ್ಕ್ ಈ ತರ ಮಾಡ್ಕೋಬಹುದು. ಇದು ಬಂದು ವರ್ಸಾಚೆ, ಈ ಬ್ರ್ಯಾಂಡ್ ಹತ್ರ ನಿಮ್ಮ ಹೆಸರು ಬರ್ಬೋದು. ಇದು ಮಲೇಷಿಯನ್ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು. ಅದೇ ತರ ಬ್ಯಾಂಗ್ಳೂರ್ ಕಸ್ಟಮರ್ ಒಬ್ರು ಮೊನ್ನೆ ಲಾಸ್ಟ್ ವೀಕ್ ತಗೊಂಡಿರೋ 3 ಪೀಸ್, ಅವ್ರ ಫುಲ್ ಫ್ಯಾಮಿಲಿಗೆ 3 ಪೀಸ್ ತಗೊಂಡೋಗಿದ್ರು. ಇದು ಮೇಕಿಂಗ್ ಚಾರ್ಜಸ್ ಒಂಚೂರು ಆಗುತ್ತಲ್ವಾ ನಿಮಗೆ? ಇದು ಇವಾಗ ಫೋನ್ ತಗೊಂಡ್ ಮಾಡೋದಾದ್ರೆ ನಿಮ್ಗೆ ಫೋನ್ ಮೇಲೆ ಅದೊಂದು ರೇಟ್ ಜಾಸ್ತಿ, ಅಕಸ್ಮಾತ್ ನಿಮ್ಮ ಹತ್ರ ಫೋನ್ ಇದ್ರೆ ಆ ಫೋನ್ ಕೊಟ್ರೆ ಅದು ನಾವು ಮಾಡ್ಕೊಡ್ತೀವಿ. ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಬಂದ್ರೆ? ಇದು 24 ಅವರ್ಸ್ ಅಲ್ಲಿ ಫುಲ್ ವರ್ಕ್ ಮುಗಿಯುತ್ತೆ. ಇವಾಗ ಕೊಟ್ರೆ ನಿಮ್ಗೆ ನಾಳೆ ಇದೇ ಟೈಮ್ ಅಲ್ಲಿ ನಿಮ್ಗೆ ಗೋಲ್ಡ್ ಸಿಕ್ಕಿಬಿಡುತ್ತೆ, ಹ್ಯಾಂಡ್ ಓವರ್ ಆಗುತ್ತೆ. ಒಂದ್ 5 ಗ್ರಾಮ್ 10 ಗ್ರಾಮ್ ಗೋಲ್ಡ್ ತಗೊಂಡು ಹೋಗೋಕೆ ಅಲ್ಲಿ ಇಲ್ಲಿ ಕಸ್ಟಮ್ಸ್ ಅಲ್ಲಿ ಹಿಡಿತಾರೆ ಅನ್ನೋ ಟೆನ್ಷನ್ ಇದ್ರೆ ಇದು ಗೋಲ್ಡ್ ಈ ತರನು ತಗೊಂಡು ಹೋಗ್ಬೋದು ಅನ್ನೋದು ಒಂದ್ ಟಿಪ್ಸ್ ಕೊಟ್ರಿ ನಮಗೆ. ಹಂಗಲ್ಲ, ಆ ಫೋನ್ ಮೇಲೆ ಗೋಲ್ಡ್ ಇದ್ರೆ ಅದೊಂದು ಲುಕ್ ಬೇರೆ, ಲುಕ್ ಬೇರೆ. ಗೋಲ್ಡ್ ಫೋನ್ ಅಂತಾನೆ ಕರೀಬಹುದು. ನಾನ್ ಮಾಡ್ಸ್ಕೊಂಡು ಹೋಗ್ತೀನಿ, ನನ್ನ ಸ್ವಲ್ಪ ಬಜೆಟ್ ಇಲ್ಲ ತಗೊಂಡು ಗೋಲ್ಡ್ ತಗೊಂಡು ಮಾಡ್ಕೊಡೋಣ ಸರ್. ಅಷ್ಟೇನು ರೇಟ್ ಬರಲ್ಲ, ನಾನು ಮಾಡ್ಕೊಡ್ತೀನಿ.